ಆಮೇಲೆ ದೇವರಿಗೆ ಹಾಗೆ ಇಲ್ಲ ಗಣೇಶ ಇಪ್ಪತ್ತೊಂದು ಮೋದಕ ಕೊಡ್ತೀನಿ ನಿಂಗೆ ನಂಗೆ ಎರಡು ಕೋಟಿ ರೂಪಾಯಿ ದುಡ್ಡು ಕೊಡು ಅಂತ ನಿಜ ಗಣೇಶ ಬಿಸ್ನೆಸ್ ಆಗಿ ಮಾತಾಡೋದಾದರೆ ಅಲ್ಲೇ ಕಪಾಲಿಗರಡು ಬಾರಿಸ್ತಿದ್ದ ಹಾಂ ನಿನ್ನ ಇನ್ವೆಸ್ಟ್ಮೆಂಟ್ ಮಂಗ ಇಪ್ಪತ್ತು ರೂಪಾಯಿ ನೀನು ಕೇಳ್ತಾ ಇರೋದು ಎರಡು ಕೋಟಿ ಅಲ್ವಾ ನಾನು ಕೇಳ್ತೀನಿ ಜನಗಳತ್ರ ಬಂದಾಗ ಅವ್ರು ನಂಗೆ ಒಂದು ಐಸ್ ಕ್ರೀಮ್ ಕೊಟ್ಬಿಟ್ಟು ಐಸ್ ಇಡ್ಲಿಕ್ಕೆ ಬರೋದು ಕೇಳೋದೇನು ನಾನು ಎಂ ಪಿ ಆಗಬೇಕು ಅಂತ ತಗತ್ಲಿ ಒಂದು ಐಸ್ ಕ್ರೀಮಿಗೆ ಒಂದು ಮಗು ಸಮೇತ ಮಾತಾಡ್ಸೋದು ಕಷ್ಟ ದೇವರಿಗೆ ನಾವು ಐಸಿಡ್ಲಿಕ್ಕೆ ಹೊರಟಿದ್ದೀವಿ ಅಲ್ವಾ ಈ ಹುಚ್ಚೆಲ್ಲ ಮೊದಲು ಬಿಡಿ ಹೆಂಗಸರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಧರ್ಮಸ್ಥಳ ಮನೆಗೆ ಯಾರ್ಯಾರು ಬಂದರೆ ಒಂದು ಲೋಟ ನೀರು ಕೊಡಿ ಜೀವನ ಅಂದರೆ ವ್ಯವಹಾರನೇ ವ್ಯವಹಾರದಲ್ಲಿ ಸತ್ಯ ಇಟ್ಕೊಳ್ಳಿ ಗಂಡ ಅಂತ ಒಪ್ಪಿದರೆ ಅವನನ್ನು ಗಂಡ ಅಂತಲೇ ನೋಡಿ ಅವನಿಂದ ಲಾಭ ಏನೋ ನೋಡಬೇಡಿ ಗಂಡಂದರು ಹೆಂಡತಿಯನ್ನೇ ಹೆಂಡ್ತಿ ಅಂತ ಒಪ್ಪಿದರೆ ಅಲ್ಲಿ ಲಾಭ ನೋಡಬೇಡಿ ಹೆಂಡತಿ ಅಂತ ಪ್ರೀತಿಸಿ ನಿಮ್ಮ ಗಂಡ ಹೇಗಿದ್ದಾನೆ ಅಂತ ಜ್ಯೋತಿಷರ ಹತ್ರ ಹೋಗಿ ಕೇಳೋದಲ್ಲ ಯಾಕೆ ಸಂಸಾರ ಮಾಡಿದ್ದು ನೀವು ಅವನೆಲ್ಲ ಇವನ್ ನಾನು ಮೊನ್ನೆ ಒಬ್ರಿಗೆ ಕೇಳಿದೆ ನಮ್ಮೂರಲ್ಲಿ ಇದೊಂದು ಜೋಕ್ ನಡೀತು ಹದಿಮೂರು ವರ್ಷ ಅವರಿಬ್ಬರು ಫ್ಯಾಮಿಲಿ ಗಂಡ ಹೆಂಡ್ತಿದ್ವು ಅವಳಿಗೆ ಸಡನ್ ಅನ್ನೋದಾಯಿತು ಗಂಡ ಸರಿ ಇಲ್ಲ ಅಂತ ನಾನು ಕೇಳ್ದು ಯಾರು ಹೇಳಿದ್ದಮ್ಮ ಅಂತ ಇಷ್ಟು ಅಕ್ಯೂರೇಟಾಗಿ ಹೇಳಿ ನಮ್ಮ ಕರ್ಕಿ ಭಟ್ರು ಅಂತ ಒಬ್ರು ಭಟ್ರು ಇದ್ರು ಅವರು ಜಾತಕ ಹೇಳಿದ್ದಾರೆ ನಾನು ಕೇಳಿದೆ ಸಂಸಾರ ಮಾಡಿದ ನೀನು ಆ ತಲೆಹರಟೆನು ಯಾಕೆ ಇವಳಿಗೆ ಹದಿಮೂರು ವರ್ಷದಲ್ಲಿ ಗೊತ್ತಾಗದಿದ್ದ ಜ್ಞಾನ ಅಲ್ಲೆಲ್ಲೋ ಕಪಿಗೆ ಗೊತ್ತಾಯಿತು ಅಂದರೆ ಹೆಂಗೆ ಮತ್ತೆ ನೀವೆಲ್ಲ ಎಮ್ ಬಿ ಎ ಮಾಡಿದ್ದೀರಿ ಎಮ್ ಬಿ ಬಿ ಎಸ್ ಮಾಡಿದ್ದೀರಿ ಬಿ ಇ ಮಾಡಿದ್ದೀರಿ ಹ್ಯೂಮನ್ ಸೈಕಾಲಜಿ ಮಾಡಿದ್ದೀರಿ ನಿಮ್ಮ ಸೈಕಾಲಜಿಯನ್ನು ಯಾರೋ ಒಬ್ಬ ಎಂಟನೇ ಕ್ಲಾಸ್ ಫೇಲ್ ಆದವನು ಮಂಗ ಮಾಡ್ತಿರೋದು ಗೊತ್ತಾಗ್ತಿಲ್ವಲ್ಲ ಅಂತ ನಾನು ಎಷ್ಟು ಹೆಂಗಸ್ ನೋಡಿದ್ದೀನಿ ಎಂಟನೇ ಕ್ಲಾಸ್ ಫೇಲ್ ಆದ ಆಸ್ಟ್ರಾಲಜರ್ ಹತ್ರ ಹೋಗಿ ಇವಳು ಕೇಳೋದು ನನ್ನ ಮಗ ಎಮ್ ಬಿ ಬಿ ಎಸ್ ಮುಗಿಸಿದ್ದಾನೆ ಸಿಸ್ಟಾಲಜಿಗೆ ಸೇರಿಸ್ಲಾ ಅನಾಟಮಿಗೆ ಸೇರಿಸ್ಲಾ ಅಂತ ಇವನಿಗೆ ಎಮ್ ಬಿ ಬಿ ಎಸ್ ಫುಲ್ ಫಾರ್ಮೇ ಗೊತ್ತಿಲ್ಲಲ್ಲ ಅಂಥ ದುರಾವಸ್ಥೆ ಎಲ್ಲರೂ ತಾನು ಹೆತ್ತು ಮಕ್ಕಳನ್ನು ಯಾರೋ ಒಬ್ಬ ಆಸ್ಟ್ರಾಲಜರ್ ಮೇಲೆ ಡಿಸೈಡ್ ಮಾಡ್ತೀರಿ ಅಂತ ಹೇಳಿದರೆ ಆ ಮಕ್ಳು ಎಮ್ ಬಿ ಬಿ ಎಸ್ ಓದೋದೇ ಅಂತ ಹೋಟ್ಲಲ್ಲಿ ಲೋಟ ತೊಳ್ಕೊಂಡಿದ್ರೆ ಒಳ್ಳೇದಿತ್ತಲ್ಲ ಇನ್ನು ಎಲ್ಲರ ಮನೆಗೆ ಬೆಳಗಿಂದ ಭೇಟಿಯಾದವ್ರ ಮನೇಲಿ ನಾನು ನೋಡಿದ್ದೀನಿ ಎಂತೆಂತೂ ಕಟ್ಟಿಟ್ಟಿದ್ರು ಬಾಗ್ಲಲ್ಲಿ ಒಂದು ಮನೇಲಿ ಉಲ್ಟ ಇರೋ ಕಪ್ಪು ಗೊಂಬೆ ಸುಮಾರು ಮನೇಲಿದೆ ಕೇಳಿದರೆ ಅದು ಶನೀಶ್ವರ ಅಂತ ಉಲ್ಟ ಮಲಗಿದ್ದಾನೆ ಅಂತ ನಾನು ಕೇಳಿದೆ ಶೀರ್ಷಾಸನ ಅಭ್ಯಾಸನ ಶನೀಶ್ವರಂದು ಅಂತ ಹ್ಞೂ ಇನ್ನೊಂದು ಮನೆ ಬಾಗ್ಲಲ್ಲಿ ಅಂಗಡಿಗಳಲ್ಲಿ ಜಾಸ್ತಿ ಈ ನೀರು ಒಳಗೆ ಲಿಂಬೆಹಣ್ಣು ಹಾಕಿಡೋದು ನಿಮ್ ಇದೆಲ್ಲ ಬಿಸ್ನೆಸ್ ಮ್ಯಾನ್ಗಳೆಲ್ಲ ದೃಷ್ಟಿ ಬೀಳುತ್ತೆ ಹೇಳಿ ನಾನು ಕೇಳೋದು ಲಿಂಬೆಹಣ್ಣು ಹಾಕಿ ಸ್ವಲ್ಪ ಕುಡಿದಿದ್ರೆ ಇವನಿಗೆ ಅಯೋನ್ ಇಂಬ್ಯಾಲೆನ್ಸ್ ಸರಿ ಹೋಗಿ ಸ್ವಲ್ಪ ಡೀಸೆಂಟ್ರಿ ಯಾರೂ ನಿಲ್ತಿತ್ತು ಮೆಡಿಕಲ್ ಸೈನ್ಸ್ ಪ್ರಕಾರ ಆ ಲಿಂಬೆಣ್ಣು ಹಾಳಾಯಿತು ನೀರು ಹಾಳಾಯಿತು ನಾಳೆ ಇದನ್ನು ನೋಡಿ ಇನ್ನೊಬ್ಬ ಮಾಡ್ತಾನೆ ಕಾಶೀಲೊಂದು ಜೋಕ್ ತೋರಿಸಿದೆ ನಮ್ಮ ಡಿವೋಟಿಗಳಿಗೆ ಸುಮ್ಮನೆ ಕಾಶಿಲಿರೋ ಗೋಡೆಗೆ ಚೂರು ಕುಂಕುಮ ಹಾಕಿ ನಮ್ಮ ಜೊತೆಗಿದ್ದಿಬ್ರು ಹುಡುಗರಿಗೆ ಅಡ್ಡ ಬೀಳು ಎಲ್ಲ ಬೀಳ್ಲಿಕ್ಕೆ ಶುರು ಮಾಡಿದರು ಇದು ನಮ್ಮ ಇಂಡಿಯನ್ಸಿನ ದೌರ್ಭಾಗ್ಯ ಏನನ್ನು ತಿಳ್ಕೊಳ್ಳದೆ ವಿತೌಟ್ ನೋಯಿಂಗ್ ದ ನಾಲೆಡ್ಜ್ ಆ್ಯಕ್ಷನಿಗೆ ಇಳಿತೀವಿ ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಒಪ್ಪಬೇಕಾದ್ರು ಉಜ್ಜಿ ನೋಡಿ ಸರಿ ಇದ್ದಾನೋ ಇಲ್ವೋ ಹೇಳ್ದಾಗೆ ಬದುಕ್ತಾನೋ ಇಲ್ವೋ ಅನಿಸಿದ್ರೆ ಮಾತ್ರ ನನ್ನ ಹತ್ರ ಬಾ ನನ್ನಿಂದ ನೀನು ಹಾಳಾಗಕೂಡುದು ನನ್ನಿಂದ ಒಂದು ಸೊಸೈಟಿ ದಿಕ್ಕು ತಪ್ಪಬಾರದು ಅಷ್ಟು ಒಳಗೆ ನಮಗೆ ಉಂಟು ಗುರುಗಳು ಹೇಳಿದ್ದಾರೆ ನೀನು ಸರಿ ಬದುಕ್ತಿ ಅಂದರೆ ಸೊಸೈಟಿಯಲ್ಲಿ ರೆವಲ್ಯೂಷನಿಗೆ ರಿಫಾರ್ಮೇಷನಿಗೆ ಇಳಿ ನೀನು ಸರಿ ಇಲ್ಲ ಅಂತ ನಿನಗೆ ಕ್ಲಾರಿಟಿ ಇದ್ದರೆ ದಯಮಾಡಿ ಆ ಕೆಲಸಕ್ಕೆ ಕೈ ಹಾಕಬೇಡ ಒಂದು ಮನುಕುಲವನ್ನು ಹಾಳು ಮಾಡಿದ ಪುಣ್ಯ ಬರ್ತದೆ ನಿನಗೆ ನಾವೀಗ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಹೇಳಿಕೊಡ್ತಾ ಇರೋದು ಇದನ್ನೇ ಓದು ಅನ್ನೋ ಬದಲು ನಿನಗೆ ರಾಹು ದೋಷ ಇದೆ ಮದುವೆ ಆಗ್ತಾನೂ ಯಾವುದೋ ಎರಡು ಕಾಗದ ಪೇಪರ್ ಇಟ್ಕೊಂಡು ಹೇಳ್ತೀರಿ ಇಪ್ಪತ್ತ್ಮೂರು ಕೂಡಿದೆ ಮೂವತ್ತೈದು ಕೂಡಿದೆ ಇದೆ ನಲ್ವತ್ತೆರಡು ಕೂಡಿದೆ ನಾನೊಂದು ಸಿಂಪಲ್ ಪ್ರಶ್ನೆ ನಿಮಗೆಲ್ಲ ಕೇಳ್ತೀನಿ ಇಷ್ಟೆಲ್ಲ ಕೂಡಿ ನಿಮ್ಮ ಕಸಿನ್ಸು ನೆಂಟರಲ್ಲಿ ಡೈವರ್ಸ್ ಆದವ್ರು ಯಾರಿದ್ರೆ ಒಂದು ಕೈ ಎತ್ತಿ ಯಾರಿಲ್ಲ ಎಲ್ಲ ಸೇಫಲ್ಲಿದ್ದೀರಿ ಜ್ಯೋತಿಷ್ಯ ನೋಡಿ ಮದುವೆ ಆದವರು ಮದುವೆ ಆಗೋದು ಮನಸ್ಸು ಜ್ಯೋತಿಷ್ಯ ಎಲ್ಲ ಹ್ಞೂ ಕಾಮನ್ ಕ್ಯಾರೆಕ್ಟರ್ಸ್ ಆಲ್ವೇಸ್ ಅಟ್ರಾಕ್ಟ್ಸ್ ನಾನು ಯಾವಾಗಲೂ ಹೇಳ್ತೀನಿ ಹುಡುಗ ಹುಡುಗಿ ಮನಸ್ಸಲ್ಲಿ ಕಾಮನ್ ವೇವ್ಲೆಂತಿದ್ದರೆ ಯಾವತ್ತೂ ಗಲಾಟೆ ಆಗೋಲ್ಲ ಒಬ್ಬ ನ್ಯಾರೋ ಮೈಂಡೆಡ್ ಇದ್ರೆ ಡೈವರ್ಸ್ ಫಿಕ್ಸೂನ್ ಯಾಕೆ ಅವನ ಮನಸ್ಸೇ ಡೈವರ್ಟ್ ಆಗಿದೆಯಲ್ಲ ಇದಿಷ್ಟು ನಾನು ಕಂಡುಕೊಂಡೆ ನಿಮ್ಮ ಸೊಸೈಟಿಯಿಂದ ನಾನು ಕಲಿತ ಪಾಠ ಇದನ್ನು ನೀವು ಚೇಂಜ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ನೀವು ಚೇಂಜ್ ಆಗಿ ನಾನಂತೂ ಚೇಂಜ್ ಆಗಿದ್ದೀನಿ ಇದ್ರ ಹಿಂದೆ ಈಗ ಓಡೋದು ನಿಲ್ಲಿಸಿದೆ ಚಿನ್ನದ ಹಿಂದೆ ಓಡೋದು ನಿಲ್ಲಿಸಿದ್ದೀನಿ ಪ್ರಾಪರ್ಟಿ ಹಿಂದೆ ಓಡೋದು ನಿಲ್ಲಿಸಿದ್ದೀನಿ ಲಾಭ ಏನು ನಿಮಗೆ ನಿಜವಾದ ಸಮಾಧಾನ ಇದೆ ಒಳ್ಳೆ ಆರೋಗ್ಯ ಇದೆ ನಿಮ್ಮ ಹತ್ರ ದುಡ್ಡಿದೆ ಯಾರೂ ನಿಜವಾಗ್ಲೂ ಸಮಾಧಾನವಾಗಿ ಈಗಲೂ ಇಲ್ಲಿ ಕೂತಿಲ್ಲ ಅಂದ್ಕೊಳ್ತೀನಿ ಓವರ್ ಸ್ಟ್ರೆಸ್ಸಲ್ಲೇ ಇರ್ತೀರಿ ಅದನ್ನು ಮರಿಲಿಕ್ಕೆ ಒಬ್ಬ ದಮ್ಮ ಹೊಡೆಯೋದು ಪೆಗ್ ಹೊಡೆಯೋದು ಊರೆಲ್ಲ ರೌಂಡ್ ಹಾಕೋದು ರೊಮ್ಯಾನ್ಸ್ ಮಾಡೋದು ಅವನ ಸ್ಟ್ರೆಸ್ಸನ್ನು ಹೇಗಾದರೂ ಅವನು ಕಳ್ಕೊಳ್ಬೇಕು ಹೇಗೆ ಅಂತ ಅವನಿಗೆ ಗೊತ್ತಿಲ್ಲ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇರೋದು ಕಳ್ಕೊಳ್ಬೋದು ತಕ್ಕ ಮಟ್ಟಿಗೆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಒಂದು ಸ್ಟ್ರೆಸ್ ಕಳ್ಕೊಳ್ಳಿದೆ ನಿನ್ನೆ ನಾನು ನಮ್ಮ ರಂಭಾಪುರಿ ಪೀಠದ ಜಗದ್ಗುರುಗಳ ಪುಸ್ತಕದಲ್ಲಿ ಒಂದು ಪೇಜ್ ತೆಗೆದೆ ಅದರಲ್ಲಿತ್ತು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಬೇಡ ಅದನ್ನು ಮನುಕುಲದ ಒಳಿತಿಗೋಸ್ಕರ ಉಪಯೋಗಿಸಿ ಪ್ರಾಣಿಗಳ ಥರ ಬದುಕಬೇಡಿ ಇಂದ್ರಿಯಗಳಿಗೆ ವಶ ಆಗಿ ಯಾಕೆ ಇಂದ್ರಿಯಗಳಿಗೆ ತೃಪ್ತಿ ಇಲ್ಲ ನಮ್ಮ ಹೆಂಗಸರಿಗೆ ಎಷ್ಟು ಸೀರೆ ಕೊಟ್ಟರು ಅವರು ಬೇಡ ಅಂತಾರೆ ತೊಂಬತ್ತೊಂಬತ್ತಾಗಿ ಇನ್ನೇನು ಟಿಕೆಟ್ ಆಗಲಿಕ್ಕೆ ಹತ್ತು ನಿಮಿಷ ಇದ್ದರೂ ಒಂದು ಸೀರೆ ಕೊಟ್ಟರು ಅಜ್ಜಿಯನ್ನು ಬೇಡನಲ್ಲ ಹಾಕ್ಕೊಳ್ತೀನಿ ಆ ಯಮ ಇನ್ನು ಬರ್ಲಿಕ್ಕೆ ಮೂರು ದಿನ ಇರಬೇಕಾದ್ರೆ ನಮ್ಮ ಯಾವ್ದಾದ್ರು ವಯಸ್ಸಾದ ತಾತನಿಗೆ ಕೇಳಿ ಕದ್ದು ಕಿವಿ ಹತ್ರ ಹೋಗಿ ನಿಮಗೊಂದು ಮದುವೆ ಹಾಕ್ಸಣ ಅಂತಿದ್ದೀವಿ ಆಗ್ತೀರಾ ಅಂತ ಅವನು ಅಯ್ಯೋ ಅದೆಲ್ಲ ಈಗ ಬೇಡ ಅಂದ್ರೆ ಒಳಗೆ ಆಸೆ ಇರುತ್ತೆ ಒಂದು ಆಗೋಣ ಯಾಕೆ ನಮ್ಮಲ್ಲೆಲ್ಲೂ ಧರ್ಮ ಪ್ರಜ್ಞೆ ಇಲ್ಲ ನಾವೆಲ್ಲ ಈಗ ಬ್ರಾಡ್ ಆಗಿರೋದು ನ್ಯೂ ಇಯರೇ ಕಾಣಲ್ಲ ಈ ಸಲ ಕೊರೋನಾ ಬಂದು ರೋಡಲ್ಲಿ ನ್ಯೂ ಇಯರ್ ಗಲಾಟೆ ಇರಲಿಲ್ಲ ನಾನು ನೋಡಿದ್ದೆ ಹೋದ ವರ್ಷ ಮೀಡಿಯಾದಲ್ಲಿ ಒಂದು ಮಗು ಎತ್ಕೊಂಡಿದ್ದಾಳೆ ಈ ಕಡೆ ಪಿಂಟ್ ಬಿಯರು ಇಟ್ಕೊಂಡಿದ್ದಾಳೆ ಇವಳು ಕುಡಿತಿದ್ದಾಳೆ ಮಗು ಹತ್ರ ಒಂದು ಗ್ಲಾಸ್ ಇದೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಏನು ಆಗ್ಬೋದು ಆ ಮಗು ಮುಂದೆ ಬೆಳೆದ್ರೆ ಅಮ್ಮ ಇವು ಬಿ ಕುಡಿದ್ಲೋ ನಾನೊಂದು ಟೀಚರ್ ಸಾರು ಪೆಗ್ ಹೊಡೆದು ಹ್ಯಾಪಿ ನ್ಯೂ ಇಯರ್ ಮಾಡುವಂತ ಇದಕ್ಕೆ ನಾವು ಹೇಳಿದ್ದು ಸೋಷಲ್ ಲೈಫ್ ಸೋಷಲ್ ಲೈಫಲ್ಲ ನಾವೇ ನಮ್ಮ ಮಕ್ಕಳನ್ನು ಹಾದಿ ತಪ್ಪಿಸಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ಎಥಿಕ್ಸನ್ನು ನಮ್ಮ ಒಳಿತಿಗಾಗಿ ನಮ್ಮ ಮಕ್ಕಳು ನಾಳೆ ಸಂಸ್ಕಾರವನ್ನು ಇಟ್ಕೊಳ್ಳಿ ಹೇಳಿ ನಾವು ಬದುಕಿದರೆ ಅವರು ಬದಲಾಗ್ತಾರೆ ಇಲ್ಲೇ ನಮ್ಮ ಒಂದು ಡಿ ಸಿ ಥರ ಆಗುತ್ತೆ ನಾನು ದಿನ ಭಗವದ್ಗೀತೆ ಒತ್ತಿ ನನ್ನ ಮಗ ದುಡ್ಡು ಕದಿತಾನೆ ಸರಿ ಇದೆ ಅವ್ನು ಮಾಡಿದೇನು ನೀವು ಭಗವದ್ಗೀತೆ ಬೆಳಗ್ಗೆ ಓದೋದು ಅವನು ನೋಡಿದ್ದಾನೆ ಹನ್ನೊಂದು ಗಂಟೆ ಮೇಲೆ ಆಫೀಸಲ್ಲಿ ಟೇಬಲ್ ಅಡಿ ಲಂಚ ತೊಗೊಳ್ಳೋದು ನೋಡಿದ್ದಾನೆ ಇದು ಓದಲಿಕ್ಕೆ ಇದು ಮಾಡಲಿಕ್ಕೆ ಅಂತ ಅವನು ಅಭ್ಯಾಸ ಮಾಡಿದ್ದಾನೆ ತಪ್ಪೇನಿದೆ ತಂದೆ ಹೇಗೋ ಮಗನೂ ಹಾಗೇ ಇದ್ದಾನೆ ಅಲ್ವಾ ನಾವು ನಮ್ಮ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಬಿಸಾಕ್ಲಿಲ್ಲ ಅಂದರೆ ನಮ್ಮನ್ನು ನಮ್ಮ ಮಕ್ಕಳು ವೃದ್ಧಾಶ್ರಮಕ್ಕೆ ಹಾಕಲ್ಲ ನಾವೇ ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಿದರೆ ನಮ್ಮ ಮಕ್ಕಳು ನಮ್ಮನ್ನು ವೃದ್ಧಾಶ್ರಮ ಅಲ್ಲ ರೋಡ್ ಮೇಲೆ ಹಾಕ್ತಾರೆ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ನಮ್ಮ ಅಪ್ಪನಿಗಿಂತ ಚೂರು ಬ್ರೋಡಾಗೋಣ ಅಲ್ವಾ ಎಷ್ಟೋ ಮನೇಲಿ ತೀರ್ ಹೋದಾಗ ನಾನು ನೋಡಿದ್ದೀನಿ ಮಕ್ಕಳು ಹೆಣ್ಣುಮಕ್ಳು ಗಂಡು ಮಕ್ಕಳು ಅಳತಾ ಹೊಡ್ಬರೋದು ಆ ಹೆಣದ ಹತ್ರ ಅಳತಾ ಅಳತಾ ಉಂಗ್ರ ಚೈನೆಲ್ಲ ಬಿಚ್ತಾ ಇರ್ತಾರೆ ನಮ್ಮ ಹಳ್ಳಿಲಿದೆ ಇದೆ ಈ ಪರಿಸ್ಥಿತಿ ಸಿಟಿಲಿ ಸಾಯಿಲಿ ನಾನು ಹೇಳಿದೆ ಈ ಕರ್ಮಕ್ಕೆ ನೀನು ಯಾಕೆ ಅಳ್ತೀನಿ ನಿನಗೆ ವ್ಯಾಮೋಹ ಇರೋದು ಆ ರಿಂಗ್ ಮೇಲೆ ಸರದ ಮೇಲೆ ಅಪ್ಪನ ವಿಲ್ ಪೇಪರ್ ಮೇಲೆ ಅಪ್ಪನ ಬಾಡಿ ಮೇಲೆ ಯಾರಿಗೆ ಬೇಕು ಎಷ್ಟೋ ಜನ ನೋಡಿದ್ದೀನಿ ಹೆ ಹೆಂಗಸರು ನನ್ನ ಗಂಡ ಪ್ರಾಣ ಅಂತೆಲ್ಲ ವಾಟ್ಸಪ್ಪಲ್ಲಿ ವ್ಯಾಲೆಂಟೈನ್ ಡೇ ದಿನ ಬಲೂನ್ ಬಿಟ್ಟವರೆಲ್ಲ ಅವನು ತೀರಿ ಹೋದಾಗ ಬೆಳಗ್ಗೆ ಮುಂಚೆ ಒಂದು ಅರ್ಧ ಗಂಟೆಗೆ ಅವಳು ಕಾಫಿ ಗಿಫಿ ಎಲ್ಲ ಕುಡಿದು ಹೇಳ್ತಾಳೆ ಏನು ಮಾಡೋಕ್ಕಾಗುತ್ತೆ ವಿಧಿ ನಿಜ ಪ್ರೀತಿ ಇದ್ರೆ ಅವಳು ಬಿಟ್ಟು ಹೋಗ್ತಾಳೆ ಅವನನ್ನು ಇದು ನಿಮ್ಮ ಸೊಸೈಟಿಯ ನೈಜ ಪರಿಸ್ಥಿತಿ ನಮಗೆಲ್ಲ ಕ್ಷಣದ ಕಿಕ್ಕು ಬೇಕು ಬಿಟ್ಟರೆ ನಿಜವಾದ ಬಾಂಧವ್ಯ ಬೇಕಾಗಿಲ್ಲ ನಮಗೆ ಯಾರಿಗೂ ನಿಜವಾದ ದೇಶ ಪ್ರೇಮನೂ ಇಲ್ಲ ಡೈಲಾಗ್ ಹೊಡಿಲಿಕ್ಕೆ ಇಟ್ಕೊಂಡಿದ್ದೀವಿ ಒಂದೇ ಮಾತರಂ ಒಂದೇ ಮಾತರಂ ಒಂದು ಪ್ರಶ್ನೆ ನಾನು ಕೇಳೋದು ನೀವು ಇಷ್ಟೆಲ್ಲ ಮಾತಾಡ್ತೀರಿ ನಿಮ್ಮ ಮನೆಗೋಸ್ಕರ ಊರಿಗೋಸ್ಕರ ಹಳ್ಳಿಗೋಸ್ಕರ ಅಟ್ಲೀಸ್ಟ್ ನಾವೇನು ಮಾಡಿದ್ದೀವಿ ಒಂದು ಪ್ರಶ್ನೆ ನಿಮಗೆ ಕೇಳ್ಕೊಳ್ಳಿ ಅವತ್ತಿಂದ ನಿಮ್ಮ ಯೂಟನ್ ಶುರುವಾಗ್ತದೆ ಈ ಪ್ರಶ್ನೆ ನೀವು ಕೇಳ್ಕೊಳ್ಬೇಕು ನಿಮಗೆ ಇವತ್ತು ಸುಮ್ಮನೆ ರಾತ್ರಿ ಮಲಗ್ದಾಗ ಕೇಳ್ಕೊಳ್ಳಿ ರಾತ್ರಿ ಮಲಗ್ತಿರಲ್ಲ ಆವಾಗ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ಬೆಳಗಿಂದ ನಾನು ಎಷ್ಟು ಹೈಟೆಕ್ ಡ್ರಾಮಾ ಮಾಡಿದೆ ಜನ ನನ್ನ ನೋಡ್ಲಿ ಸಿಕ್ಕಿದ್ದಾರು ಏನು ನಿಮಗೆ ಆ ಜನ ನೋಡಿ ಕೊಟ್ಟಿದ್ದಾದರೂ ಏನು ಒಂದು ಅವಾರ್ಡ್ ಕೊಡ್ಬೋದು ದೊಡ್ಡ ವಿಚಾರನ ಅದು ತಂದೆ ತಾಯಿ ವಯಸ್ಸಾದರೆ ನಾವು ಅವರನ್ನು ಪಕ್ಕ ಕೂರಿಸ್ಕೊಳಲ್ಲ ಸ್ಟೇಟಸ್ಸಿಗೆ ಕಮ್ಮಿ ಆಗುತ್ತೆ ಅಂತ ಅಂಥ ಕೆಟ್ಟ ಪರಿಸ್ಥಿತಿ ಇದೆ ನಮ್ಮ ತಲೆಯಲ್ಲಿ ಸೊ ಹಾಗಾಗಿ ನಿಮ್ಮಲ್ಲೆಲ್ಲ ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಟುಕೊಂಡು ನನ್ನ ಮಾತನ್ನು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೂ ಬೋರ್ ಹೊಡಿಲಿಲ್ಲ ಅಂದ್ಕೊಂಡಿದ್ದೀನಿ ಇದು ಯಾವುದೂ ಮಾತಾಗಿರಲಿಲ್ಲ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡ ಆನುಭಾವಿಕ ಪ್ರಾಕ್ಟಿಕಲ್ ಸತ್ಯ ಈ ಸತ್ಯಗಳೇ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಸಿಂಪ್ಲಿಫೈ ಮಾಡಿಟ್ಟಿತ್ತು ನಾನು ಕಂಡವ್ರು ಕಂಡವ್ರು ತಪ್ಪು ಹುಡುಕ್ಲಿಲ್ಲ ನಾನು ನನ್ನ ತಪ್ಪು ನನ್ನ ಮನಸ್ಸಲ್ಲಿರೋ ಕೊಳಕನ್ನು ಕ್ಷಣ ಕ್ಷಣ ಹುಡುಕ್ಲಿಕ್ಕೆ ಶುರು ಮಾಡಿದೆ ಅದು ನನ್ನ ಪ್ಯೂರಿಫಿಕೇಷನ್ನಿಗೆ ಕಾರಣ ಆಯಿತು ಅದಕ್ಕೆ ನಿಮಗೂ ಅದೇ ಟಿಪ್ಸ್ ನಿಮಗೂ ಹೇಳಿಕೊಟ್ಟೆ ನೀವು ಪ್ರತಿ ಕ್ಷಣ ಆ್ಯಕ್ಷನ್ಗೆ ಇಳಿಬೇಕಾದ್ರೆ ನೀವು ನೀವು ಹೇಳ್ದಾಗೆ ಬದುಕ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ನಿಮಗೆಲ್ಲ ನೀವು ಕೇಳ್ಕೊಳ್ಳಿ ಆ ಕ್ಷಣದಿಂದ ನಿಮ್ಮ ಯೂಟನ್ ಶುರುವಾಗುತ್ತೆ ಅದೇ ಸಾಧನೆ ಕಣ್ಣು ಮುಚ್ಚಿ ಮಾಡಿ ಏನೂ ಸಿಗಲ್ಲ ಈಗ ಧ್ಯಾನ ಕ್ಲಾಸ್ ಅಂತೆಲ್ಲ ನೋಡಿದ್ದೀನಿ ಇವನೇ ಉಸಿರು ಬಿಡೋದು ಇವನೇ ಉಸಿರು ಎಳೆಯೋದು ಇವನದೇ ಉಸಿರು ಇನ್ವೆಸ್ಟ್ಮೆಂಟ್ ಒಂದೋರೆ ಲಕ್ಷ ಫೀಸು ನಾನು ಕೇಳಿದೆ ಎಂಥ ಬುದ್ಧಿವಂತ ಮಾರಾಯ ನೀನು ನಿನ್ನ ನಿನ್ನುಸ್ರು ನೀನೇ ಬಿಟ್ಟು ಒಂದೂವರೆ ಲಕ್ಷ ಕೊಟ್ಟು ಬರ್ತಿದ್ಯಲ್ಲ ಎಂಥ ದೊಡ್ಡ ಬಕ್ರಾ ಇರಬೇಕು ನೀನು ಹಾಗಂದ್ರೆ ಅಲ್ವಾ ಧರ್ಮ ವ್ಯಭಿಚಾರ ಆಗಬಾರ್ದು ಆಗಿ ಆಗಿದೆ ಹಾಗಾಗಿ ನಾವೆಲ್ಲ ಬದಲಾಗೋಣ ಹುತಾತ್ಮ ದಿನಕ್ಕೆ ಗಾಂಧೀಜಿಗೋಸ್ಕರ ರೈತರಿಗೋಸ್ಕರ ನಾವು ಹಾಳು ಮಾಡೋ ದುಡ್ಡನ್ನು ಮೇಕಪ್ ಹಾಕೋ ಹೆಂಗಸರಿಗೆ ಸ್ವಲ್ಪ ಅದರಲ್ಲಿ ಒಂದು ಪರ್ಸೆಂಟ್ ಬಡವರಿಗೆ ಇಡಿ ಇಂಡಸ್ಟ್ರಿಯಲಿಸ್ಟಿಗೆ ನನ್ನ ರಿಕ್ವೆಸ್ಟು ನಿಮ್ಮ ಇಡೀ ಫಂಡಲ್ಲಿ ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆಲ್ಲ ಇಡ್ತೀರಿ ನದಿ ಕ್ಲೀನಿಂಗಿಗೆ ಇಡಿ ಗಿಡ ಬೆಳೆಸೋದಕ್ಕಿಡಿ ನಮ್ಮೂರಲ್ಲಿ ಅನ್ನಕ್ಕಿಲ್ದ ರೈತರಿಗಿಡಿ ಆರ್ಪನ್ಸಿಗೆ ಬ್ಲೈಂಡ್ಸಿಗೆ ಅಂತ ಒಂದು ಫಂಡಿ ಒಂದು ಪರ್ಸೆಂಟ್ ಇದು ಧರ್ಮ ಸೂಕ್ಷ್ಮ ದುಡ್ದಿದ್ರಲ್ಲಿ ಒಂದು ಭಾಗ ಸೊಸೈಟಿ ಕೊಡಬೇಕಂತೆ ಯಾಕೆ ಪಂಚಭೂತಗಳು ನಮಗೆಲ್ಲ ದಾನ ಕೊಟ್ಟಿದೆ ನಾವೆಲ್ಲ ಪಡ್ಕೊಂಡಿದ್ದೀವಿ ಪ್ರಕೃತಿಯಿಂದ ಅದಕ್ಕೆ ಕಾಮ ಅಂತಾರೆ ಹೆಂಡತಿ ಆದರೂ ಮಕ್ಕಳು ಎಲ್ಲವೂ ಎಲ್ಲವೂ ಕಾಮಕ್ಕೆ ಸೇರಿತು ಏನು ವಾಪಸ್ ಕೊಟ್ಟು ಪ್ರಪಂಚಕ್ಕೆ ಅಂತ ಒಂದು ಕ್ವಶನ್ ನೀವು ಕೇಳಿಕೊಂಡ್ರೆ ಅವತ್ತು ಆ ಕಾಮ ಯೂಟರ್ನ್ ಹೊಡೆದು ಪ್ರೇಮ ಆಗುತ್ತೆ ಕಂಪ್ಯಾರಿಷನ್ ಹೋಗಿ ಕಂಪ್ಯಾಷನ್ ಆಗ್ತದೆ ಇನ್ವರ್ಟೆಡಿ ವಿಲ್ ಗುಡ್ ಆಗ್ತದೆ ಅದು ನಮ್ಮ ಬದಲಾವಣೆಗೆ ಸೊಸೈಟಿ ಬದಲಾವಣೆಗೆ ಕಾರಣ ಆಗುತ್ತೆ ಅವತ್ತು ನಾವು ಗಾಂಧೀಜಿಯನ್ನು ರಾಷ್ಟ್ರಪಿತ ಅಂತ ಕರಿಬೋದು ಅಲ್ಲಿ ತನಕ ಗಾಂಧೀಜಿ ಅಂದರೆ ನಾವು ಬರೀ ಇಟ್ಟಿದ್ದೀವಿ ಯಾಕೆ ನಾವು ರಾಮನ ಪೂಜೆ ಮಾಡಲಿಕ್ಕೆ ಇಷ್ಟಪಡ್ತೀವಿ ಬಿಟ್ಟರೆ ರಾಮನ ಹಾಗೆ ಬದುಕೋ ಪ್ರಯತ್ನ ಮಾಡಲ್ಲ ಯಾವಾಗ ನಾವು ರಾಮನ ಹಾಗೆ ಬದುಕೋ ಪ್ರಯತ್ನ ಮಾಡ್ತೀವೋ ಶಿಶುನಾಳ್ ಶರೀಫ್ರು ಹಾಡು ಕೇಳ್ತೀವಿ ಬಿಟ್ಟರೆ ಕೋಡಗಾನ ಕೋಳಿ ನುಂಗಿತ್ತ ಕೋಡಗ ಅಂದರೆ ನಿಮ್ಮ ಮನಸ್ಸೇ ಕೋಳಿ ಅಂದರೆ ನಿಮ್ಮ ಜೀವನ ಅದನ್ನು ಕೋಡಗ ನುಂಗಿ ಆಗಿದೆ ಹಾಂ ಒರಳು ಒನಕೆಯ ನುಂಗಿ ಚೇಂಜ್ ಮಾಡುವ ಸೊಸೆ ಅತ್ತೆನ ನುಂಗಿ ಆಗಿದೆ ಹಾಂ ದುರಾಸೆ ಇರೋ ಹೆಂಡತಿ ಗಂಡನನ್ನು ನುಂಗಿಯಾಗಿದೆ ಬರೀ ಮೋಜನ್ ಇಷ್ಟಪಡೋ ಮಕ್ಕಳು ಅಪ್ಪ ಅಮ್ಮನ ನುಂಗಿಯಾಗಿದೆ ಎಲ್ಲರೂ ನಾವು ನುಂಗ್ತಾ ಇದ್ದೀವಿ ಸ್ ಸ್ವಾರ್ಥಿಗಳಿಂದ ಇಡೀ ದೇಶವನ್ನು ನುಂಗ್ತಾ ಇದ್ದೀವಿ ಸೊ ಈ ಮೆಂಟಾಲಿಟಿನ ಬದಲು ಮಾಡಿಕೊಳ್ಳಿ ಇಷ್ಟ ಆದರೆ ನಾನು ಇಲ್ಲಿಗೆ ಬಂದಿದ್ದೊಂದು ಟೈಮ್ ಪಾಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತು ಆಂಗಿಕಗಳಿಂದ ಏನಾರು ನೋವಾಗಿದ್ದರೆ ದಯಮಾಡಿ ಕ್ಷಮಿಸಿ ಇವತ್ತಿಂದ ನಮ್ಮ ಟ್ರಸ್ಟ್ ಒಂದು ಕೆಲಸಕ್ಕೆ ಕೈ ಹಾಕಿತ್ತು ಹಳ್ಳಿಗಳ ಇಂಪ್ರೂವ್ಮೆಂಟ್ ಆಗಬೇಕು ಹಳ್ಳಿಗಳ ಇಂಪ್ರೂಮೆಂಟಿಂದ ದೇಶದ ಇಂಪ್ರೂವ್ಮೆಂಟ್ ಸಾಧ್ಯ ಅಂತ ಹನಿ ಹನಿ ಸೇರಿದರೆ ಹಳ್ಳ ನಾವೆಲ್ಲ ರೆಸ್ಪಾನ್ಸಿಬಲ್ ಆದರೆ ನಮ್ಮ ಎಲ್ಲ ಈ ಜಾತಿ ಮತ ಅಂಧವಿಶ್ವಾಸ ಮೂಢನಂಬಿಕೆಗಳ ಗೋಡೆಯನ್ನು ಒಡೆದು ಕಾಯಕವೇ ಅನ್ನೋ ಕರ್ಮ ಸಿದ್ಧಾಂತವನ್ನು ಒಪ್ಪಿ ಒಳಗಡೆ ಧ್ಯಾನ ಎಂಬ ಅಮೃತದಿಂದ ನಮ್ಮ ಬದಲಾವಣೆಗೆ ದಾರಿ ಮಾಡಿಕೊಂಡು ನಮ್ಮ ನಮ್ಮ ಮನೆಯೇ ದೇವಸ್ಥಾನ ಅಂತ ಬದುಕಿ ನಮ್ಮ ನಮ್ಮ ದೇಹವನ್ನೇ ಒಂದು ಲ್ಯಾಬರಟ್ರಿ ಅಂತ ಬದುಕಿದಾಗ ಈ ದೇಶ ವಿಶ್ವ ವಿಶ್ವಕ್ಕೆ ಪಾಠ ಮಾಡೋ ದೇಶ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಹೃದಯದಿಂದ ಮಾತಾಡೋದು ಅಭ್ಯಾಸ ಮಾಡುವ ಮೋಸ ಗೊತ್ತಿಲ್ಲ ಹೃದಯಕ್ಕೆ ಮೆದಲಿಗೆ ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಸೊಸೈಟಿಯಲ್ಲಿ ಬದುಕಿ ಅವತ್ತು ನಿಮಗೆ ಆ ಮನುಷ್ಯರ ಮಧ್ಯೆ ಭಾವನೆ ಪ್ರೀತಿ ಎಲ್ಲವೂ ಆ ಅಜ್ಜಿಗೆ ಏನು ಫೀಲ್ ಆಗುತ್ತೋ ಆ ಮಗುಗೇನು ಫೀಲ್ ಆಗ್ತದೆ ಅದು ಆವಾಗ ನಿಮಗೆ ಫೀಲ್ ಆಗುತ್ತೆ ಅಲ್ಲಿ ತನಕ ನೀವೆಲ್ಲ ದೇವರ ದೃಷ್ಟಿಯಲ್ಲಿ ಸೀರಿಯಲ್ ಆ್ಯಕ್ಟರೇ ಆಗಿರ್ತೀರಿ ಆ್ಯಕ್ಟಿಂಗ್ ಬಿಟ್ಟು ಫ್ಯಾಕ್ಟಿಗೆ ಬದುಕೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ ನಾರಾಯಣ